ಏನಂದ್ರೆ ಎದ್ದೇಳ್ರಿ ರೀ, ಟೀ ತಗೊಂಬಂದಿದ್ದೀನಿ. ಏನಂದ್ರೆ ನೀವು ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಅಷ್ಟರಲ್ಲಿ ನಿಮಗೆ ಟಿಫನ್ ರೆಡಿ ಮಾಡಿರ್ತೀನಿ. ಹೋಗು. ಹಾಯ್ ಹಾಯ್. ಏನಂದ್ರೆ ಇವ್ನು ನನ್ನ ಕ್ಲಾಸ್ ಬೇಟ್ರಿ. ಓ ಆಗ ಸರಿ, ನಾನು ಬರ್ತೀನಿ. ಜಾಗ್ರತೆಯಿಂದ ಹೋಗ್ ಬನ್ನಿ. ಏನಾಯ್ತು ನಿನ್ನ ಯಜಮಾನ್ರಿಗೆ? ನನ್ನ ಯಜಮಾನ್ರಿ ಯಾವಾಗ್ಲೂ ಹಂಗೆ. ನೀನ್ ಏನ್ ಅನ್ಕೋಬೇಡ, ನೀ ಒಳಗ್ ಬಾ. ಕೂತ್ಕೊಳ್ಳೋ. ನೀನ್ ಚೆನ್ನಾಗಿದ್ಯಾ ಸರಿತಾ? ನಾನ್ ಚೆನ್ನಾಗೇ ಇದ್ದೀನಿ, ನೀನ್ ಹೇಗಿದ್ಯೋ? ನಾನು ಚೆನ್ನಾಗೇ ಇದ್ದೀನಿ. ಒಂದೊಳ್ಳೆ ಕೆಲಸ ಸಿಕ್ಕಿ ಇವಾಗ್ಲೇ ಸ್ವಲ್ಪ ದಿವಸ ಆಯ್ತು. ಮದ್ವೆ ಕೂಡ ಫಿಕ್ಸ್ ಆಯ್ತು ಸರಿತಾ. ನೆಕ್ಸ್ಟ್ ಮಂತ್ ಮದ್ವೆ. ನಿಜವಾಗ್ಲಾ? ಹೌದು. ಕಂಗ್ರಾಟ್ಸ್. ಥ್ಯಾಂಕ್ಸ್ ಸರಿತಾ. ಇಲ್ಲೇ ಪಕ್ಕದಲ್ಲೇನೆ ನನ್ ಸ್ವಂತದವ್ರಿಗೆ ಪತ್ರಿಕೆ ಕೊಡೋಣ ಅಂತ ಬಂದೆ. ಹಂಗೆ ನಿನ್ನು ನೋಡ್ಬಿಟ್ಟು ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ ಸರಿ, ಸ್ವಲ್ಪ ಇರು, ನಾನ್ ಕುಡಿಯಕ್ಕೆ ಟೀ ಮಾಡ್ಕೊಂಡ್ ತಗೊಂಬರ್ತೀನಿ. ಇಲ್ಲ ಇಲ್ಲ, ನನಗ್ ಟೈಮ್ ಇಲ್ಲ ಸರಿತಾ, ಇನ್ನೂ ತುಂಬಾ ಜನರಿಗೆ ಇನ್ವಿಟೇಷನ್ ಕೊಡ್ಬೇಕು. ಏನು ನೀನು, ತುಂಬಾ ದಿನ ಆದ್ಮೇಲೆ ಈಗ ತಾನೇ ಮನೆಗ್ ಬಂದಿದ್ಯಾ? ಸುಮ್ನೆ ಇರು, ನಾನು ಹೋಗಿ ತಗೊಂಬರ್ತೀನಿ. ಸರಿ. ಟೀ ತಗೋ. ಥ್ಯಾಂಕ್ ಯು. ಕುಡಿ. ಬಿಸ್ಕೆಟು ತಗೊಳ್ಳೋ. ನೀನು ಎತ್ಕೋ. ನೋಡಿ, ನೆಕ್ಸ್ಟ್ ಮಂತ್ ಸೆವೆಂತ್ ಮ್ಯಾರೇಜ್ ಇಟ್ಟಿದ್ದೀನಿ ಸರಿತಾ. ನೀನು ನಿಮ್ ಯಜಮಾನ್ರು ಖಂಡಿತವಾಗ್ಲೂ ಬರ್ಬೇಕು. ಹೌದಾ? ಸರಿ ಸರಿ, ಖಂಡಿತ ನಾವಿಬ್ರು ಬಂದ್ಬಿಡ್ತೀವಿ. ಆಮೇಲೆ ಬೇರೇನ್ ವಿಶೇಷ? ವಿಶೇಷ ಎಲ್ಲ ಏನಿಲ್ಲನೋ. ಏನಂದೆ? ಮದುವೆ ಆಗಿ 3 ವರ್ಷದ ಮೇಲೆ ಆಗ್ತಾ ಇದೆ, ಇನ್ನೂ ಏನು ವಿಶೇಷ ಇಲ್ವಾ? ಹಿಂಗೆ ಇದ್ರೆ ಹೆಂಗ್ ಹೇಳು? ಅದನ್ ಯಾಕೋ ಕೇಳ್ತೀಯಾ? ಮದ್ವೆ ಆಗಿದ್ ದಿನದಿಂದ ನಾವಿಬ್ರು ಗಂಡ ಹೆಂಡತಿಯಾಗಿ ಜೀವನನೇ ಮಾಡಿಲ್ಲ. ಅವ್ರ ಜೊತೆ ನಾನು ಇಷ್ಟು ವರ್ಷದಿಂದ ಒಂದಿನ ಕೂಡ ಸಂತೋಷವಾಗಿ ಇದ್ದಿದ್ದೇ ಇಲ್ಲ. ಅಯ್ಯಯ್ಯೋ, ಏನ್ ಸರಿತಾ, ನೀನ್ ಹೇಳೋದ್ ನಿಜನಾ? ಏನೇ ನೀನು ಇಂಥವ್ರ ಜೊತೆ ಹೆಂಗ್ ಜೀವನ ಮಾಡೋದು? ಎಲ್ಲ ನನ್ ಹಣೆ ಬರ ಕಣು. ನಾನ್ ಯಾವಾಗೆಲ್ಲ ಅವ್ರ ಹತ್ರ ಆಸೆಯಿಂದ ಹತ್ರ ಹೋದ್ರು ಅವ್ರು ನನ್ನ ಬಿಟ್ಟು ದೂರ ದೂರ ಹೋಗ್ತಾರೆ. ನಾನ್ ಏನಂತ ಮಾಡೋದು ನೀನೇ ಹೇಳು. ವೈವಾಹಿಕ ಜೀವನದಲ್ಲಿ ಅವರಿಗೆ ಚೂರೂನು ಇಂಟ್ರೆಸ್ಟೇ ಇಲ್ಲ. ಹೌದಾ? ಹಿಂಗಾದ್ರೆ ನಿನ್ ಬಾಳ್ ನರ್ಕ ಆಗಲ್ಲ. ಆ ಅಪ್ಪನಿಗೆ ಡಿವೋರ್ಸ್ ಕೊಟ್ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋದಲ್ಲ? ಅದೆಲ್ಲ ಅಷ್ಟು ಈಸಿ ಇಲ್ಲ ಕಣೋ. ನನ್ ಫ್ಯಾಮಿಲಿ ಬಗ್ಗೆ ನಿನ್ಗ್ ಚೆನ್ನಾಗ್ ಗೊತ್ತಲ್ಲ. ಒಂದ್ ಹೊತ್ತು ಊಟಕ್ಕೆ ಅಷ್ಟು ಕಷ್ಟಪಡ್ತಿದ್ವಿ. ನನ್ನ ಇವ್ರು 1 ರೂಪಾಯಿ ಕೂಡ ವರದಕ್ಷಿಣೆ ತಗೊಳ್ದೆ ಮದ್ವೆ ಮಾಡ್ಕೊಂಡ್ರು. ತುಂಬಾ ಒಳ್ಳೆಯವ್ರೆ, ಆದ್ರೆ ಇವ್ರ ದೇಹದಲ್ಲಿ ಈ ತರ ಪ್ರಾಬ್ಲಮ್ ಇದೆ. ಹಾಸ್ಪಿಟ್ಲಿಗೆ ಕರೆದ್ರೂ ಬರೋದೇ ಇಲ್ಲ. ನನಗ್ ಈ ವಿಷಯದಲ್ಲಿ ಏನ್ ಮಾಡ್ಬೇಕುಂತ ತಿಳಿತಾನೇ ಇಲ್ಲ. ಅದಿರ್ಲಿ ಬಿಡು, ಹಿಂಗೆ ಇದ್ರೆ ನಿನ್ ಬಾಳ ಏನಾಗೋದು? ಯಾವ್ದಾದ್ರು ಒಳ್ಳೆ ಸೈಕಾಟ್ರಿಸ್ಟ್ ಹತ್ರ ಹೋಗಿ ನಿನ್ ಯಜಮಾನ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ವಾ?
ಕರ್ಕೊಂಡು ಹೋಗ್ಬೇಕು. ಸರಿ, ನಾನಿನ್ನೂ ತುಂಬಾ ಫ್ರೆಂಡ್ಸು ಸ್ವಂತದವ್ರಿಗೆಲ್ಲ ಇನ್ವಿಟೇಷನ್ ಕೊಡಬೇಕಾಗಿದೆ, ನಾನು ಇನ್ನು ಒಡ್ಲ ಸರಿತಾ? ಹ್ಞೂ ಸರಿ. ಹ್ಞೂ, ಇನ್ವಿಟೇಷನ್ ತುಂಬ ಕಾಸ್ಟ್ಲಿ ಅಂತ ಅನ್ಸತ್ತೆ. ಹ್ಞೂ, ನನ್ನ ಮದುವೆಗೆ ಇಬ್ರು ಖಂಡಿತವಾಗ್ಲೂ ಬರಬೇಕು. ಓ ಖಂಡಿತ, ನಾವಿಬ್ರು ಬರ್ತೀವಿ. ನಾನ್ ಬರ್ದೆ ನಿನ್ ತಾಳಿ ಕಟ್ಬಿಡ್ತೀಯಾ? ಸರಿ ಸರಿತಾ, ನಾನ್ ಬರ್ಲಾ. ಹಾ ಹೋಗ್ಬಾ.